ಎಲ್ರಿಗೂ ನಮಸ್ತೆ. ಕಲಿವೀರ ತುಂಬ ಹೆಮ್ಮೆಯ ಕನ್ನಡ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಈ ಸಿನಿಮಾ. ಬಿಕಾಸ್ ಒಂದು ಕಂಪ್ಲೀಟ್ ಎಂಟರ್ಟೈನರ್ ಈ ಸಿನಿಮಾ. ಒಂದು ಮಾಸ್ ಎಲಿಮೆಂಟ್ಸ್ ಇದೆ, ಕಾಮಿಡಿ ಇದೆ, ಫ್ಯಾಮಿಲಿ ಎಮೋಷನ್ಸ್ ಇದೆ, ಡ್ರಾಮಾ ಇದೆ. ಒಂದು ಸಿನಿಮಾನ ಒಂದು ಸಿನಿಮಾವನ್ನಾಗಿಯೇ ಮಾಡಿದ್ದಾರೆ. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಸಿನಿಮಾನ ಸಿನಿಮಾ ಸ್ವಲ್ಪ ಸೀರಿಯಲ್ ಥರ ಆಗೋಗ್ಬಿಟ್ಟಿದೆ. ಸೊ ಆ ಮಧ್ಯದಲ್ಲಿ ಇದು ಒಂದು ಸಿನಿಮಾ ಸಿನಿಮಾ ಥರನೇ ಬಂದಿದೆ ಅಂತ ಹೇಳ್ಕೊಳ್ಳೋಕೆ ತುಂಬ ಹೆಮ್ಮೆ ಪಡ್ತೀನಿ ಈ ಸಿನಿಮಾ ಬಗ್ಗೆ. ಫ್ರೇಮ್ ಟು ಫ್ರೇಮ್ ತುಂಬ ರಿಚ್ ಇದೆ ಸಿನಿಮಾ. ತುಂಬಾ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಮಾಸ್ ಆಡಿಯನ್ಸ್ಗಂತೂ ದೊಡ್ಡ ಹಬ್ಬನೇ ಆಗುತ್ತೆ. ಯಾಕೆಂದರೆ ಟೀಸರಲ್ಲಿ ಆಲ್ರೆಡಿ ನಾವು ಫಸ್ಟ್ ಝಲಕ್ ನೋಡಿದ್ದೀವಿ, ಆ ಸೀಕ್ವೆನ್ಸಸ್ಗಳನ್ನ ನೋಡಿದ್ದೀವಿ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಫೈಟ್ ಸೀಕ್ವೆನ್ಸಸ್ಗಳನ್ನ ನಮ್ಮ ಹೀರೋ ಮಾಡಿದ್ದಾರೆ. ಈಸ್ ಎ ಟ್ರೂಲಿ ಬಾರ್ನ್ ಹೀರೋ. ಅವನು ಹೀರೋ ಆಗೋದಕ್ಕೇ ಹುಟ್ಟಿದ್ದಾರೆ ಅನ್ನೋ ಮಟ್ಟಕ್ಕೆ ಈ ಫಿಲಮ್ ಸ್ಟಂಟ್ಸ್ ಮಾಡಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ಸೌಂಡ್ ಆಗಲಿ ಸಿನಿಮಾ ಅಂತ ನಾನು ಆಶಿಸ್ತೀನಿ. ಬಿಕಾಸ್ ಆ ಮಟ್ಟದಲ್ಲಿ ಈ ಕೆಲಸ ನಡೆದಿದೆ ಈ ಸಿನಿಮಾಗೋಸ್ಕರ ಅಂತ ನಡೆದಿದೆ. ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ವಿಟ್ನೆಸ್ ಮಾಡಿದ್ದೀನಿ. ಸಿನಿಮಾದಲ್ಲಿ ನಾನು ಕೂಡ ಭಾಗಿಯಾಗಿರೋ ತುಂಬ ಖುಷಿ ಕೊಟ್ಟಿದೆ, ಹೆಮ್ಮೆ ಕೊಟ್ಟಿದೆ. ಆದಷ್ಟು ಬೇಗ ನಾವು ಬರ್ತೀವಿ. ನಮ್ಮ ಸಿನಿಮಾದ ಟೀಸರ್ನ ನೀವೆಲ್ಲರೂ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ತುಂಬ ಎಂಜಾಯ್ ಮಾಡ್ತೀವಿ. ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅಂದರೆ ಒಂದು ಸ್ಪೆಷಲ್ ಸಾಂಗ್ ಕೂಡ ಇದೆ. ಅದರಲ್ಲಿ ತುಂಬ ಗೆಟಪ್ಸಲ್ಲಿ ಬರ್ತೀನಿ. ಅದರಲ್ಲಿ ಒಂದು ಶಿವನ ಸರ್ಚ್ ಮಾಡೋವಂಥ ಹಾಡು, ಒಂದು ಶಿವನ ಹುಡುಕೋ ಅಂಥ ಒಂದು ಹಾಡು. ಯೂಶ್ವಲಿ ನಾವು ದೇವ್ರು ಎಲ್ಲಿದ್ದಾನೆ ಅನ್ನೋದು ಕೇಳೋದು ವಾಡಿಕೆ, ಎಲ್ಲಿದ್ದಾನೆ ಅಂತ ಹುಡುಕೋದು ಕೂಡ ಒಂದು ವಾಡಿಕೆ. ಆ ನಿಟ್ಟಿನಲ್ಲಿ ನಮ್ಮ ಹೀರೋ ಶಿವನ ಹುಡುಕ್ತಿರ್ತಾನೆ ಸಿನಿಮಾದಲ್ಲಿ. ಸೊ ನಮಗೆ ತುಂಬ ಚಿರಪರಿಚಿತ ಆಗಿರುವಂಥ ಎಲ್ಲ ಶಿವ, ಅಂದರೆ ಶಿವ ಹೆಸರಿಟ್ಕೊಂಡಿರ್ಬೋದು ಅಥವಾ ಶಿವಗೆ ರಿಲೇಟೆಡ್ ಆಗಿರೋ ಪ್ರತಿಯೊಂದನ್ನು ಕೂಡ ನಾವು ಆ ಸಾಂಗ್ನಲ್ಲಿ ನೆನಪಿಸ್ಕೊತೀವಿ. ಆ ನಿಟ್ಟಿನಲ್ಲಿ ಅವನಿಗೆ ಇವರೇನ ನೀನು ಹುಡುಕ್ತಿರೋ ಶಿವ ಅನ್ನೋ ಒಂದು ಸರ್ಚಿಂಗ್ ಸಾಂಗ್ ಅದು. ತುಂಬ ಸ್ಪೆಷಲ್ ಆಗಿದೆ. ತುಂಬ ಗೆಟಪ್ಸ್ನಲ್ಲಿ ಬರ್ತೀನಿ. ಒಂದೇ ಸಾಂಗ್ನಲ್ಲಿ ಒಂದು 10 ಸಿನಿಮಾಗಳಲ್ಲಿ ಪ್ರಾಬಬ್ಲಿ ಬರೋ ಗೆಟಪ್ಸ್ನೆಲ್ಲ ಇದೊಂದೇ ಹಾಡ್ನಲ್ಲಿ ಹಾಕಿದ್ದೀನಿ. ಅದೊಂದು ಸ್ಪೆಷಲ್ ಈ ಪಾತ್ರಕ್ಕೆ. ನನಗೆ ತುಂಬ ಎಂಜಾಯ್ ಮಾಡಿದೆ. ಮುರಳಿ ಮಾಸ್ಟರ್ ಅದನ್ನು ಕೊರಿಯೋಗ್ರಫಿ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಅದೆಲ್ಲ ಪ್ಯಾಟ್ರನ್ನ ಸೀಕ್ವೆನ್ಸಸ್ಗಳನ್ನ ಕಂಪೋಸ್ ಮಾಡಿದ್ದು ಅವಿ ಸರ್, ನಮ್ಮ ನಿರ್ದೇಶಕರು. ತುಂಬ ಸಮಯ ಕೊಟ್ಟು, ನಾಯಕಿಗೂ ಕೂಡ ಒಂದು ಸ್ಕೋಪ್ ಕೊಟ್ಟು, ಒಂದು ಹಾಡ್ನಲ್ಲಿ ಒಂದು ಇಂಪಾರ್ಟೆನ್ಸ್ನ ಕೊಟ್ಟು, ಒಂದು ಸ್ಪೇಸ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಡೈರೆಕ್ಟ್ರಿಗೆ ಆ್ಯಂಡ್ ಫಾರ್ ದ ಹೋಲ್ ಟೀಮ್. ಬರೀ ಹೀರೋ ಸಾಂಗ್ ಅಂತಲ್ಲ, ಹೀರೋಯಿನ್ ಸಾಂಗು ಕೂಡ ಅಷ್ಟೇ ಖರ್ಚು ಮಾಡಿ, ಟೈಮ್ ಕೊಟ್ಟು, ಸ್ಕೋಪ್ ಕೊಟ್ಟು ಸಾಂಗ್ನ ಪ್ರೆಸೆಂಟ್ ಮಾಡಿದ್ದಾರೆ ಆಡಿಯನ್ಸ್ಗೆ. ಸೊ ಆ ನಿಟ್ಟಿನಲ್ಲೇ ಗೊತ್ತಾಗುತ್ತೆ ಸಿನಿಮಾಗೆ ಅವ್ರು ಯಾವುದೇ ರೀತಿ ಯಾವುದೇ ಹಂತದಲ್ಲೂ ಕೂಡ ಕಡಿಮೆ ಮಾಡಿದೆ. ಒಂದು ಒಳ್ಳೆಯ ಸಿನಿಮಾ ಕೊಡೋ ಪ್ರಯತ್ನದಲ್ಲಿ ಇಡೀ ತಂಡ ಕೆಲಸ ಮಾಡಿದೆ. ಹಾಗೆ ಇದೊಂದು ಹೊಸ ಪ್ರಯತ್ನ ಕನ್ನಡ ಸಿನಿಮಾಗೆ, ಅಂದರೆ ಕತೆ ಹೇಳುವ ರೀತಿಯಲ್ಲಿ. ಈ ಸಿನಿಮಾದಲ್ಲಿ ನಾನೊಬ್ಬಳು ಲಾಯರಾಗಿ ಕಾಣಿಸ್ಕೊಂಡಿದ್ದೀನಿ, ತುಂಬ ಸ್ಟ್ರಿಕ್ಟ್ ಲಾಯರ್, ನ್ಯಾಯಪರ ಹೋರಾಟ ಮಾಡೋ ಅಂಥ ಒಬ್ಬಳು ನಾಯಕಿ, ಒಂದು ಲಾಯರ್ ನಾನು. ಸೊ ನಾಯಕ ಯಾವಾಗ ಅವನಿಗೆ ಅನ್ಯಾಯ ಆಗ್ತಿರುತ್ತೆ ಅವನ ಜೊತೆ ನಿಂತ್ಕೊಂಡು ಅವನ ಬೆನ್ನೆಲುಬಾಗಿ ಅವನ ಜೊತೆ ಅವನಿಗೋಸ್ಕರ ನ್ಯಾಯಕ್ಕಾಗಿ ಹೋರಾಟ ಮಾಡೋ ಅಂಥ ಒಬ್ಬ ನಾಯಕಿಯ ಪಾತ್ರನ ನಾನು ಸಿನಿಮಾದಲ್ಲಿ ನಿಭಾಯಿಸಿದ್ದೀನಿ.